మాధమేయాది లక్షకం శివరూపం శివానందం వందం ఒందే. గాళియ సొడరు సిరి ఎంబోదొందు సంతేయ మంది కండయ్య. ಇದನ್ನೆಚ್ಚು ಕೆಡದಿರು ಸಿರಿ ಎಂಬುದನ್ನು ಮರೆದು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂಸಾರ ಹೆಂಗೈತಿ ಅಂದ್ರ ಗಾಳಿಗಿಟ್ಟ ದೀಪ ಅಂತ. ನಾವು ಸಣ್ಣ ಹುಡುಗರು ಇದ್ದಾಗ ಸಾಲ್ಯಾಗ ಒಂದು ಪದ ಹಾಡ್ತಿದ್ರು. ಅದು ಎಂತ ಪದ ಅಂದ್ರೆ ಈಗಿನ ಹುಡುಗರಿಗೆ ಅಂತ ಹಾಡಿರಂಗಿಲ್ಲ. ಚುಮ್ಮನಿ ಮುತ್ತಿನ ಜಾನಿ ಚುಮ್ಮನಿ ಅವಲ್ಲಿಟ್ಟಿದ್ದೆ ಅಲ್ಲಿ ಲಿಟ್ರ ಆರಿತ್ತೆ ಅಂದು ಕುಂಬಿ ಮ್ಯಾಲಿಟ್ಟಿದ್ದೆ ಅಂತ ಹಿಂಗ್ ಹೇಳ್ತಿದ್ದ. ಅವ್ನು ಕೇಳ್ತಿದ್ದ, ಏ ಚುಮ್ಮನಿ ಹೆಚ್ಚು ರಾಣಿ ಚುಮ್ಮನಿ ಎಲ್ಲಿಟ್ಟಿ ಅಂತ ಕೇಳಿದಂತ ಗಂಡ. ಅದು ಎಲ್ಲಿ ಲಿಟ್ರ ಆರಿತ್ತಂದು ಕುಂಬಿ ಮ್ಯಾಗ ಇಟ್ಟಿದ್ನಿ ಅಂದಂತ. ಹಿಂಗ ಏನು ಅಂದ್ರ ದೀಪದ ಸ್ವಭಾವ ಏನು ಅಂದ್ರ ಬೈದಾಡುವುದು ಅದರ ಸ್ವಭಾವ. ಯಾಕದು ಬೈದಾಡ್ತದ ಅಂತ ಕೇಳಿದ್ರ ಅದು ಆರಾಕರ ಆರತಿ. ನಮ್ಮ ಅಪ್ಪಗಳು ಬಹಳ ಚಂದ ಹೇಳ್ತಿದ್ರು ಆರತಿ ಅಂತ ಅದಕ್ಕಂತಾರ ಅಂದ್ರೆ ಅದು ಒಂದಿನ ಆರ್ತದ ಅದಕ್ಕೆ ಆರತಿ ಅಂತ ಹೇಳಿ. ಆರೋದೇ ಅಂದ್ರ ಸ್ವಭಾವ. ದೀಪದ ಸ್ವಭಾವ ಏನಂದ್ರ ಆರೋದು. ಅದು ಯಾವಾಗ ಆರ್ತೈತಿ ಎಷ್ಟೊತ್ತಿನಾಗ ಆರ್ತೈತಿ ಹೇಳಿ ಕೇಳಿ ಆರ್ತೈತಿ ಅನ್ನೋದು ದೀಪ. ಅದು ಯಾವಾಗಾರ ಆರ್ಬೋದು, ಗಾಳಿ ಒಂದು ಸ್ವಲ್ಪ ಬಿಟ್ರೆ ಸಾಕು ಏನಾಗ್ತದ ದೀಪ ಆರಿ ಹೋಗ್ತದ. ಹಾಗೆ ದೀಪದಂತೆ ಯಾವುದು ಅಂದ್ರೆ ನಮ್ಮ ನಿಮ್ಮ ಸಂಸಾರ ಹೆಂಗದ ಬಹಳ ಅಸ್ಥಿರ ಕ್ಷಣಭಂಗೂರ ನಾಹಿ ಭರವಸೆ. ಈ ಸಂಸಾರ ಹೆಂಗೈತಿ ಅಂದ್ರೆ ಒಂದು ಕ್ಷಣನೂ ಕೂಡ ಭರವಸೆ ಕೊಡಕ್ ಬರಂಗಿಲ್ಲ ಅಂತ ನೋಡು. ನಮ್ಮ ದೇಹಕ್ಕ ಒಂದು ಕ್ಷಣನೂ ಕೂಡ ಏನಾಗಂಗಿಲ್ಲ ಅಂದ್ರೆ ಭರವಸೆಯನ್ನು ಕೊಡಕ್ ಆಗಂಗಿಲ್ಲ, ಅಸ್ಥಿರ. ಆದ್ದರಿಂದ ಶರಣರು ಹೇಳಿದ್ರು ಸಂಸಾರವೆಂಬುದು ಗಾಳಿಯ ಸುಡರು. ನೋಡಪ್ಪ ಈ ಸಂಸಾರ ಶಾಶ್ವತ ಅಲ್ಲ. ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ ಇವಾಗ. ಒಂದು ಆಣಿ ಸತ್ತಿತ್ತು ಅರಣ್ಯದೊಳಗೆ ದೊಡ್ಡ ಆಣಿ. ಆಣಿ ಸತ್ತು ದೊಡ್ಡ ಮಳೆ ಆಯ್ತು. ಆ ಮಳೆಗೆ ತೇಲ್ಕೊಂಡ ಆಣಿ ತೇಲ್ಕೊಂಡು ಸಮುದ್ರಕ್ಕೆ ಬಂದು ಸೇರಿತು. ಸಮುದ್ರ ಬಂದು ಸೇರಿದಾಗ ಆ ಆಣಿ ತಿನ್ನಕೊಂದು ಕಾಯಿ ಕುಂತಿತ್ತು ಮ್ಯಾಗ. ಅದು ಕಾಯಿ ಹಿಂಗಂತದ ಇನ್ಯಾಕ ಜೀವನದೊಳಗೆ ಏನು ಹುಡುಕುದ್ರೆ ಮೇಣ. ಇದು ದೊಡ್ಡ ಆನಿ ಸತ್ತೈತಿ, ಇದು ದೊಡ್ಡ ಮಾಂಸ ದೇಹ ತುಂಬ. ನಾ ಸತ್ತ ನನ್ನ ಮಕ್ಕಳ ಮೊಮ್ಮಕ್ಕಳ ಸಹಿತ ಬದುಕುವಷ್ಟು ಮಾಂಸ ಇಲ್ಲಿ ಸಿಕ್ಕೈತೆ ಅಂದ್ರೆ ಇನ್ಯಾಕೆ ಹೊರ ಹೋಗ್ಬೇಕಂತ ಅದನ್ನ ಬಿಟ್ಟ ಹೋಗ್ಲಿಲ್ಲ. ಅದು ಎದನ ಆನಿ ಬಿಟ್ಟ ಆನಿ ಬಾತ ಆನಿ ಮತ್ತಡ ದಪ್ಪಾತು ತೇಲ್ಕೊಂತ ತೇಲ್ಕೊಂತ ಸಮುದ್ರ ಕೊಡ್ತು. ತೆರೆಗಳ ಮುಖಾಂತರವಾಗಿ ಅದು ಒಳಗ ಒಳಗ ಹೋತ್ ನೋಡು. ನಡು ನಟ್ಟ ನಡು ಸಮುದ್ರಕ್ಕೆ ಆನಿ ಹೋತು. ಆದ್ರ ಆನಿ ಮ್ಯಾಗ ಕುಂತ ಕಾಗಿ ಬಹಳ ಸಂತೋಷ ಪಡಿತಿತ್ತು. ಎಷ್ಟು ಮಾಂಸ ಇದರೊಳಗೆ ಇನ್ನೊಂದು ಕಡೆ ಹುಡುಕುದೇ ಬೇ. ನಾವು ಅಂತೇವು ಬೆತ್ಸನ್ನ ಮನೆಯಾಗಿ ವೆತ್ಸಕ್ಕೆ ಹೊಣ್ಣಾಗಿ ಇಚ್ಛೆಯ ನರೆದು ನಡೆಯುವ ಸತಿಯು ಮನೆಯೊಳಿದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ನಾವಂತೀವ್ ನಮಗೇನ್ ಕಡಿಮೆ ಆಗೈತಿ ಅಂತ ದೇವ್ರಿಗೆ ಹೋಗ್ಬೇಕ್ರೆ. ಚಲೋ ದೊಡ್ಡ ಬಿಲ್ಡಿಂಗ್ ಐತಿ, ಹೌದಿಲ್ಲ? ನಾ ಹೇಳಿದಂಗೆ ಕೇಳುವಂತ ಮಕ್ಕಳದಾವು, ನಾ ಹೇಳಿದಷ್ಟು ಬೆಳುವಷ್ಟು ಹೊಲ ಅದಾವು, ನಾ ಕುಂದ್ರಂದ್ರೆ ಕುಂದಿರ್ತಾಳ, ಹೇಳಂದ್ರೆ ಹೇಳ್ತಾಳ, ಅಂತ ಹೇಳ್ತಿ ನನಗದಾಳ. ಏ ಸ್ವರ್ಗನ ನನ್ನ ಮನೆಯಾಗೈತಿ, ಇನ್ನೊಂದು ಸ್ವರ್ಗ ಐತಿ ಅಂತ ಜೋರ ಯಾರ ಅಂತಿದ್ರೆ ಬೆಂಕಿ ಹಚ್ಚರ್ ನಿಮ್ ಸ್ವರ್ಗಕ್ಕ ಅನ್ನೋರು ಅದಾರ ನೋಡು. ಇವರೆಲ್ಲ ಎಂತ ಕಂಪನಿ ಅಂದ್ರೆ ಆ ಸತ್ತ ಆನಿ ಮ್ಯಾಗ ಕುಂತ ಕಾಗಿದ್ದಂಗೆ. ಇವ್ರು ಸತ್ತ ಆನಿ ಮ್ಯಾಗ ಕುಂತ ಕಾಗಿದ್ದಂಗ. ಅದು ಎಲ್ಲಿ ಹೋಗ್ಯದ ಅಂದ್ರೆ ಸಮುದ್ರದೊಳಗೆ ಹೋಗ್ಯದ, ನಡು ಸಮುದ್ರದಾಗ ಹೋಗ್ಯದ. ಅದರ ಒಳಗೆ ಏನಾಗ್ಯಾವ ಅಂದ್ರೆ ಮೀನ ಮೊಸಳೆಗಳು ಅನೇಕ ಜಲಚರ ಪ್ರಾಣಿಗಳು ಒಳಗ ತಿಂದು ಎಲ್ಲ ಕುಲ್ಲ ಮಾಡಿಬಿಟ್ಟವು. ಆನೆ ಒಳಗ ತಿಂದು ಕುಲ್ಲ ಮಾಡ್ಯಾವ. ಇದು ಮ್ಯಾಗಟ ನೋಡೈತಿ ಬಹಳ ಐತಿ ಅಂತ ಒಳಗ ನೋಡಾಕನ ಆಗಿಲ್ಲ. ಇದಕ್ಕ ಮ್ಯಾಗ ತಿನ್ಕೊಂತ ಐತೆ, ನಡು ಸಮುದ್ರದಾಗ ಹೋತು. ಆಗ ಒಳಗೆಲ್ಲ ಪಳ್ಳಾತು, ಅಲ್ಲೇನು ಮಾಂಸ ಸಿಗ್ಲಿಲ್ಲ, ಅಲ್ಲೇನು ರಕ್ತ ಸಿಗ್ಲಿಲ್ಲ, ತಿನ್ನಾಕ ಆಹಾರ ಸಿಗ್ಲಿಲ್ಲ. ಅಲ್ಲ ನಿನ್ನ ಬಾಳ ಐತೆ ಅಂತ ತಿಳಿದಿದ್ನಪ್ಪ, ಒಳಗೆಲ್ಲ ಪಳ್ಳ ಐತಿದು, ಹಾರ್ ಹೋಗ್ಬೇಕಂತ ವಿಚಾರ ಮಾಡ್ತದ, ನಡು ಸಮುದ್ರದಾಗ ಸೇರ್ಯದ. ಎಲ್ಲಿ ಹೋಗುದಪ್ಪ? ಅಲ್ಲೇನು ಗಿಡನ ಏನೋ ಗುಡ್ಡ, ಎಲ್ಲಿ? ನಡು ಸಮುದ್ರ. ನಡು ಸಮುದ್ರ ಕಬ್ಬಿದ ಮ್ಯಾಲೆ ಒಂದ್ ಗಿಡ ಕಾಣ್ಲಿಲ್ಲ, ಒಂದು ಬಳ್ಳಿ ಕಾಣ್ಲಿಲ್ಲ, ಒಂದ್ ಕಂಟಿ ಕಾಣ್ಲಿಲ್ಲ. ಇನ್ನು ದಡ ಮುಟ್ಟಬೇಕಂತ ಹಾರಾಕ್ ಶುರು ಮಾಡಿದ್ ನೋಡು ಕಾಯಿ. ದಡ ಮುಟ್ಟಬೇಕಂತ ಹಾರ್ತು 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 ರೆಕ್ಕೆಲ್ಲ ಸೋತು. ಇನ್ನೇನು ಸರಿ ಅಂತ ಸಮುದ್ರದಾಗ ಬಿತ್ತು
ಸತ್ ಹೋದ. ಹೌದಿಲ್ಲ, ಹಾಗ ನಾವು ಏನ್ ಮಾಡೇವ್ ಅಂದ್ರೆ ಈ ಸಂಸಾರ ಶಾಶ್ವತ ಅಂತ ಸತ್ತ ಆನಿಮ್ಯಾಕ್ ಕುಂತಂಗ ಹಂಗ ಬಾಳ ರುಚಿ ಹತ್ತದ, ರುಚಿ ಹತ್ತದ. ಮಗ ಆದ್ರೆ ಬಾಳ ಚಲೋ, ಮೊಮ್ಮಕ್ಕಳಾದ್ರ ಮತ್ತಡ್ ಚಲೋ, ಮರಿಮಕ್ಕಳಾದ್ರ ಮತ್ತಡ್ ಚಲೋ. ಏನ್ ಆನಂದ 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 ಅನುಭವಿಸ್ತಾನ. ಅವು ಒಳಗೆಲ್ಲ ತಿನ್ಕೋತ ತಿನ್ಕೋತ ನಿಂದಲ್ಲ ಎಲ್ಲ ನಂದಂತಾವ್. ಅವು ಮುಂದ್ ಹುಟ್ಟಿದ್ ಏನಂತಾವು ನಿಂದಲ್ಲೇದೋ ಇನ್ ಮ್ಯಾಲ ನಂಬುದು ಸೊಂಬಿಡ ಅಂತ. ಆಗವ ಇದನ್ನೆಲ್ಲ ಬಿಡಬೇಕಂತ ಮನಸ್ಸಿನಾಗ ಕಾಗಿ ಹಾರಿದಂಗ, ಇದನ್ನೆಲ್ಲ ಬಿಡಬೇಕಂತ ಸಂತೋಷವಾಗಿರ್ಬೇಕಂತ ಮನಸ್ಸ ತಡಪಡಿಸಕ್ ಶುರು ಆಗ್ತದೆ. ಆದ್ರ ನಾ ಆರಾಮ್ ಇರ್ಬೇಕಂತಾನ, ರೊಕ್ಕ ಒಂದಿಷ್ಟು ಕಿಶೆದಾಗ ಇಟ್ಕೋಬೇಕಂತಾನ, ಅವ್ರ ಕಿಶೆದಾಗಲ್ಲ ಚಾವಿನ ಇಸ್ಕೊಂಡಿರ್ತಾರ, ಚಲೋ ಗಾಡಿ ಮ್ಯಾಗ ಅಡ್ಡಾಡ್ಬೇಕಂತಾನ, ಇವ್ ಒಂದು ಮುಡ್ಕ ಗಾಡಿ ಕೊಟ್ಟಿರ್ತಾರ, ಚಲೋ ತಂಗ ನಾಲ್ಕು ಮಂದಿ ಕೂಡ ಗೆಳೆಯರ್ ಮಾಡ್ಕೋಬೇಕಂತಾರ, ಕಿಶೆದಾಗ ರೊಕ್ಕ ಕೊಟ್ಟಿರಂಗಿಲ್ಲ, ಕೈಯಾಗ ಕಿಲಿಕ ಇರಂಗಿಲ್ಲ, ಕಣ್ಣಾಗ ನೋಡಾಕ ಶಕ್ತಿ ಇರಂಗಿಲ್ಲ, ಮೈಯಾಗ ಅವ್ರನ್ನ ಬಡದು ತೀರಿಸ್ಕೋಬೇಕಂದ್ರ ತಾಕತ್ ಇರಂಗಿಲ್ಲ. ಆನಿ ತಿಂದ ಖಾಲಿ ಮಾಡಿದಂಗ ನಿಮ್ಮ ಸಂಪತ್ತೆಲ್ಲ ನಂಬುದು ಅಂತ ಮಾಲಕರು ಬಂದ ಮೇಲೆ ತೊಡಪಡಿಸ ದಂಡಿಗೆ ಹೋಗ್ಬೇಕಂದ್ರ ಎಲ್ಲಿ ಮಾತ್, ಎಲ್ಲಿ ಮಾತ್. ಹೆಂಗ ಕಾಗೆ ಸಮುದ್ರದಾಗ ಸತ್ ಹೋತಲ್ಲ, ನಮ್ಮ ಜೀವನ ಹಿಂಗ ಬರ್ತೈತೆಪ್ಪ. ಈ ಸಂಸಾರ ಗಾಳಿ ದೀಪ ಇದ್ದಂಗದ, ಇದನ್ನ ಮಾಡಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾಣಿಲ್ಲದಂತಿರಬೇಕು. ಸಂಸಾರ ಮಾಡಬೇಡಂತ ಯಾವ ಶರಣರು ಹೇಳೋದಿಲ್ಲ, ಮಾಡಬೇಕು, ಮಾಡದಂಗಿರಬೇಕು, ಆದ್ರೆ ಮಾಡಿ ಕೆಡಬಾರದು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಸಂಸಾರ ಮಾಡಬೇಕು, ಅದ್ರ ಇರ್ಲಾರ್ದಂಗ ಮಾಡಬೇಕು. ಹಂಗಾರ ಅದ್ರ ಇರ್ಲಾರ್ದಂಗ ಮಾಡ್ಬೇಕಾದ್ರೆ ಇನ್ನೊಂದು ಯಾವ್ದಾರ ಸಾಧನ ಇತ್ತು ಅಂದ್ರೆ ಮರೆಯದು ಪೂಜಿಸು ಕೂಡಲ ಸಂಗಮ ದೇವನ. ನೀ ಭಗವಂತನ ಧ್ಯಾನ ಮಾಡು, ಭಗವಂತನ ಸ್ಮರಣೆ ಮಾಡು. ಹಾತಿ ಕಾಮ್ ಮುಖ ಮೇ ನಾಮ್ ಮನ್ ಮೇ ಭಗವಾನ್ ಕಾ ಪ್ರೇಮ್. ಏನಿರ್ಬೇಕು, ಕೆಲಸ ಮಾಡಲಾರ್ದ ಇರಬಾರ್ದು, ದುಡಿಲಾರ್ದ ಉಂಡ್ರ ಋಣಗೇಡಿ ಅಂತ ಕರೀತಾರ, ದುಡಲ್ಲ ಉಣಬೇಕಂತ ನೇಮದ, ಕೈ ತುಂಬಾ ದುಡಿಬೇಕು. ಹಾತ್ ಮೇ ಕಾಮ್ ಮುಖ ಮೇ ನಾಮ್, ಬಾಯೊಳಗ ಭಗವಂತನ ಸ್ಮರಣೆ ಇರಬೇಕು, ಹೃದಯದೊಳಗ ಹೆಂಡತಿ ಮಕ್ಕಳ ಪ್ರೀತಿ ಇಟ್ಕೋಬಾರ್ದು. ಭಗವಾನ್ ಕಾ ಪ್ರೇಮ್, ಯಾರ ಮ್ಯಾಗ ಪ್ರೇಮ್ ಇರ್ಬೇಕು, ನಾವು ಪರಮಾತ್ಮನ ಮ್ಯಾಲೆ ಪ್ರೇಮ್ ಇರಬೇಕು ಅಂತ ಮಾತನ್ನ ಇವತ್ ಪೂಜಾರಿ ಹೇಳ್ತಾ ಇದ್ದಾರೆ. ಸದಾ ಕಾಲದಲ್ಲಿ ನಮ್ ಜಾಮನ ಲೈನ್ ಕನೆಕ್ಟ್.